ಹೈ ಥಿಂಕರ್ಸ್, ಮನುಷ್ಯನ ಚರಿತ್ರೆಯನ್ನ ತಿಳ್ಕೋಬೇಕು ಅಂತ ಈಗಿನ ವಿಜ್ಞಾನಿಗಳು ತುಂಬಾನೇ ಪರಿಶೋಧನೆಗಳನ್ನ ಮಾಡ್ತಿದ್ದಾರೆ. ಆ ಪರಿಶೋಧನೆಗಳಲ್ಲಿ ವಿಜ್ಞಾನಿಗಳಿಗೆ ಸಿಕ್ಕ ಕೆಲವು ವಸ್ತುಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಆಶ್ಚರ್ಯಕರವಾಗಿ ಕೂಡ ಇರ್ತವೆ. ಜೊತೆಗೆ ಇನ್ನೂ ಕೆಲವು ಅನ್ವೇಷಣೆಗಳು ಯಾವ ವಿಜ್ಞಾನಿಗೂ ಕೂಡ ಅರ್ಥವಾಗದೆ ಒಂದು ದೊಡ್ಡ ಅನ್ಸಾಲ್ಡ್ ಮಿಸ್ಟರಿಯಾಗಿ ಉಳ್ಕೊಂಡಿವೆ. ಅಂತಹ ಅನ್ಸಾಲ್ಡ್ ಮಿಸ್ಟರೀಸ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 1, ಏನ್ಷಿಯಂಟ್ ಕ್ಲಾಕ್. ಪ್ರಸ್ತುತ ಟೈಮ್ ನೋಡ್ಕೊಳ್ಳಕ್ಕೆ ನಮ್ಮ ಬಳಿ ಹಲವಾರು ಡಿವೈಸ್ ಗಳಿವೆ. ಉದಾಹರಣೆಗೆ ವಾಚ್ ಮತ್ತು ಮೊಬೈಲ್ ರೀತಿಯ ಅಡ್ವಾನ್ಸ್ಡ್ ಗ್ಯಾಜೆಟ್ಸ್ ಗಳಿವೆ. ಇವುಗಳ ಮೂಲಕ ಟೈಮ್ ನೋಡ್ಕೊಳ್ಳೋದು ತುಂಬಾನೇ ಸುಲಭ, ಅದು ಕೂಡ ಪರ್ಫೆಕ್ಟ್ ಟೈಮ್ ಅನ್ನ ನಾವು ನೋಡಬಹುದು. ಆದ್ರೆ ನೀವು ಯಾವತ್ತಾದ್ರೂ ಥಿಂಕ್ ಮಾಡಿದಾರಾ, ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಯಾವ ರೀತಿ ಟೈಮ್ ಅನ್ನ ನೋಡ್ಕೊಳ್ತಾ ಇದ್ರು ಅಂತ? ಏನ್ಷಿಯಂಟ್ ರೋಮ್ ನಲ್ಲಿರುವ ಹೆರ್ಕುಲೇನಿಯಂ ಅನ್ನುವ ಪಾಳುಬಿದ್ದ ಪುರಾತನವಾದ ನಗರದಲ್ಲಿ ಪ್ರಪಂಚದ ಅತ್ಯಂತ ಪುರಾತನವಾದ ವಾಚ್ ಸಿಕ್ಕಿದೆ. ಈ ನಗರ ಸುಮಾರು 1950 ವರ್ಷಗಳ ಹಿಂದೆ ಅಲ್ಲೇ ಇದ್ದ ಒಂದು ವಾಲ್ಕನು ಬ್ಲಾಸ್ಟ್ ಆಗಿ ಈ ನಗರವೆಲ್ಲ ನಾಶವಾಗಿ ಹೋಗಿತ್ತು. ಈ ಘಟನೆ ನಡೆದ ಸಾವಿರಾರು ವರ್ಷಗಳ ನಂತರ ಲಾವಾದಿಂದ ಮುಚ್ಚಿ ಹೋಗಿದ್ದ ಈ ನಗರದಲ್ಲಿ ಒಂದು ವಿಚಿತ್ರವಾದ ಲೋಹದಿಂದ ಮಾಡಿರುವ ವಸ್ತು ಸಿಗುತ್ತೆ. ಇದು ಎಷ್ಟೊಂದು ಚಿಕ್ಕದಾಗಿತ್ತು ಅಂದ್ರೆ ತುಂಬಾನೇ ಸುಲಭವಾಗಿ ನಮ್ಮ ಪಾಕೆಟ್ ನಲ್ಲಿ ಇಟ್ಕೊಳ್ಬಹುದು, ಅಷ್ಟೊಂದು ಚಿಕ್ಕದಾಗಿತ್ತು. ಫಸ್ಟ್ ಟೈಮ್ ಇದು ಸಿಕ್ಕಾಗ ಇದು ಏನು ಮತ್ತು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಅರ್ಥವಾಗುದಿಲ್ಲ. ಕೆಲವು ವರ್ಷಗಳ ನಂತರ ರೋಮ್ ಆರ್ಕಿಯೋಲಜಿಸ್ಟ್ ಒಬ್ರು ಕೊನೆಗೂ ಇದು ಏನು ಅಂತ ಕಂಡುಹಿಡಿತಾರೆ. 3D ಮಾಡೆಲ್ ಮೂಲಕ ಇದೊಂದು ಪುರಾತನ ಕಾಲದ ವಾಚ್ ಆಗಿತ್ತು ಅಂತ ತಿಳಿದು ಬರುತ್ತೆ. ಇಲ್ಲಿ ಬಂದ ಸಮಸ್ಯೆ ಏನಂದ್ರೆ ಇದರ ಮೂಲಕ ಟೈಮ್ ಏನೋ ನೋಡ್ತಾ ಇದ್ರು ಅಂತ ಕನ್ಫರ್ಮ್ ಆಯ್ತು. ಆದ್ರೆ ಈ ವಿಚಿತ್ರವಾಗಿ ಕಾಣುವ ವಸ್ತುವಿನಲ್ಲಿ ಟೈಮ್ ಅನ್ನ ಹೇಗೆ ನೋಡ್ತಾ ಇದ್ರು ಅಂತ ವಿಜ್ಞಾನಿಗಳಿಗೆ ಅರ್ಥವಾಗಿರಲಿಲ್ಲ. ವಿಜ್ಞಾನಿಗಳ ಪ್ರಕಾರ ಈ ವಾಚ್ ನಲ್ಲಿ ಟೈಮ್ ನೋಡ್ಬೇಕು ಅಂದ್ರೆ ಖಂಡಿತ ಟ್ರೈನಿಂಗ್ ಅನ್ನ ತೆಗೆದುಕೊಳ್ಬೇಕು, ಆಗ ಮಾತ್ರ ಸರಿಯಾಗಿ ಟೈಮ್ ಅನ್ನ ಓದುವುದಕ್ಕೆ ಸಾಧ್ಯವಾಗುತ್ತೆ, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ವಿಜ್ಞಾನಿಗಳು ತುಂಬಾನೇ ರಿಸರ್ಚ್ ಅನ್ನ ಮಾಡಿ ಕೊನೆಗೆ ಇದರಲ್ಲಿ ಟೈಮ್ ನೋಡೋದು ಹೇಗೆ ಅಂತ ಕಂಡುಹಿಡಿತಾರೆ. ಅದು ಹೇಗೆ ಅಂದ್ರೆ ಮೊದಲು ಈ ವಸ್ತುವನ್ನ ಸೂರ್ಯನ ಕಿರಣಗಳು ಇದರ ಎಡಗಡೆ ಬೀಳುವ ತರ ತಗಲಾಗ್ಬೇಕು. ಇಲ್ಲಿ ಕಾಣುವ ಬಾಕ್ಸ್ ಗಳು ಟೈಮ್ ಅನ್ನ ಸೂಚಿಸುತ್ತವೆ, ಅಂದ್ರೆ ಒಂದು ಬಾಕ್ಸ್ ಅರ್ಧ ಗಂಟೆಯ ಸಮಯವನ್ನ ಸೂಚಿಸುತ್ತೆ. ಬೆಳಗಿನ ಜಾವ ಈ ಕಡ್ಡಿಯ ನೆರಳು ಮೇಲಿನ ಬಾಕ್ಸ್ ಮೇಲೆ ಬಿದ್ದಾಗ ಆಗ ಬೆಳಗ್ಗೆ 9 ಗಂಟೆಯಾಗಿದೆ ಅಂತ. ಅದೇ ರೀತಿ ಸೂರ್ಯ ತಲೆ ಮೇಲೆ ಬಂದಾಗ ಈ ಕಡ್ಡಿಯ ನೆರಳು ಕೆಳಗಿನ ಬಾಕ್ಸ್ ಮೇಲೆ ಬೀಳುತ್ತೆ, ಆಗ ಮಧ್ಯಾಹ್ನ 12 ಗಂಟೆಯಾಗಿದೆ ಅಂತ ಅರ್ಥ. 12 ಗಂಟೆಯ ನಂತರ ಇದರಲ್ಲಿ ಟೈಮ್ ನೋಡ್ಬೇಕು ಅಂದ್ರೆ ಮತ್ತೆ ಇದನ್ನ ಬೇರೆ ಡೈರೆಕ್ಷನ್ ಅಲ್ಲಿ ಸೆಟ್ ಮಾಡ್ಕೊಂಡು ಆಗ ಟೈಮ್ ಅನ್ನ ನೋಡ್ಬೇಕು. ಯಾಕಂದ್ರೆ ಆಗ ಸೂರ್ಯ ಇದರ ಎಡಗಡೆ ಇರೋದಿಲ್ಲ, ಬದಲಿಗೆ ಬಲಗಡೆ ಬಂದಿರ್ತಾನೆ. ವಿಜ್ಞಾನಿಗಳ ಪ್ರಕಾರ ಆಗಿನ ಕಾಲದ ಜನರಿಗೆ ನಿಮಿಷಗಳ ಅವಶ್ಯಕತೆ ಇರಲಿಲ್ಲ, ಅವರಿಗೆ ಕೇವಲ ಸೂರ್ಯ ಮುಳುಗುವ ಸಮಯವನ್ನ ತಿಳ್ಕೊಬೇಕಿತ್ತು ಅಷ್ಟೇ. ಅವರಿಗೆ ಈ ಏನ್ಷಿಯಂಟ್ ವಾಚ್ ನಲ್ಲಿ ಟೈಮ್ ನೋಡೋದು ತುಂಬಾನೇ ಸುಲಭವಾಗಿತ್ತು ಅನ್ಸುತ್ತೆ, ಆದ್ರೆ ಆಗಿನ ಕಾಲದಲ್ಲಿ ಇದು ಒಂದು ಅಡ್ವಾನ್ಸ್ಡ್ ಗ್ಯಾಜೆಟ್ ಆಗಿತ್ತು ಅಂತ ಅನ್ಸುತ್ತೆ. ಇಲ್ಲಿ ವಿಜ್ಞಾನಿಗಳ ತಲೆ ಕೆಡಿಸಿದ ಸಂಗತಿ ಏನಂದ್ರೆ ಇಷ್ಟೊಂದು ದೊಡ್ಡ ನಗರದಲ್ಲಿ ಕೇವಲ ಒಂದೇ ಒಂದು ಏನ್ಷಿಯಂಟ್ ವಾಚ್ ಅನ್ನ ಬಳಸ್ತಾ ಇದ್ರ, ಅಂದ್ರೆ ಆ ನಗರದಲ್ಲಿ ಎಲ್ಲರೂ ಈ ವಾಚ್ ಅನ್ನ ಬಳಸ್ತಾ ಇದ್ದಿದ್ರೆ ಈ ರೀತಿಯ ತುಂಬಾ ಏನ್ಷಿಯಂಟ್ ವಾಚ್ ಗಳು ಸಿಗ್ಬೇಕಿತ್ತು ಅಲ್ವಾ? ಆದ್ರೆ ಯಾಕೆ ಸಿಗ್ಲಿಲ್ಲ? ನಂಬರ್ 2, ಹಾಂಟೆಡ್ ಐಲ್ಯಾಂಡ್. ಸ್ವೀಡನ್ ಇಂದ 13 ಕಿಲೋಮೀಟರ್ ದೂರದಲ್ಲಿ ಒಂದು ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ ಬಗ್ಗೆ ಹಲವಾರು ಭಯಂಕರವಾದ ಕಥೆಗಳಿವೆ. ಬ್ಲಾನ್ ಜಂಗ್ಫ್ರಾನ್ ಅನ್ನುವ ಹೆಸರಲ್ಲಿ ಈ ಐಲ್ಯಾಂಡ್ ಅನ್ನ ಕರೆಯಲಾಗುತ್ತೆ. ಈ ಐಲ್ಯಾಂಡ್ ನಲ್ಲಿ ಏನೋ ಒಂದು ದೊಡ್ಡ ಮಿಸ್ಟರಿ ಅಡಗಿದೆ, ಇದರಿಂದಾನೇ ಒಬ್ಬಂಟಿಯಾಗಿ ಯಾರು ಕೂಡ ಈ ಐಲ್ಯಾಂಡ್ ಗೆ ಬರೋದಿಲ್ಲ. ಸಾವಿರಾರು ವರ್ಷಗಳಿಂದ ಈ ಐಲ್ಯಾಂಡ್ ನಲ್ಲಿ ಯಾವುದೋ ಒಂದು ರಹಸ್ಯವಾದ ಶಕ್ತಿ ಅಡಗಿದೆ, ಅದು ಮನುಷ್ಯರು ಈ ಐಲ್ಯಾಂಡ್ ಗೆ ಬರೋದನ್ನ ಸಹಿಸೋದಿಲ್ವಂತೆ. ಈ ಐಲ್ಯಾಂಡ್ ನಲ್ಲಿ ಕಲ್ಲಿನಿಂದ ಮಾಡಿರುವ ವಿಚಿತ್ರವಾದ ಆಕಾರಗಳನ್ನ ನಾವು ನೋಡಬಹುದು. ಕೆಲವರ ಅಭಿಪ್ರಾಯ ಏನಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ಮಾಟ ಮಂತ್ರ ತರಹದ ಪೂಜೆಗಳನ್ನ ಮಾಡ್ತಾ ಇರಬಹುದೇನೋ. ಪ್ರಸ್ತುತ ಈ ಐಲ್ಯಾಂಡ್ ಪೂರ್ತಿಯಾಗಿ ಖಾಲಿಯಾಗಿದೆ, ಆದ್ರೆ ಸುತ್ತಮುತ್ತ ಇರುವ ಸ್ಥಳೀಯ ಜನರ ಪ್ರಕಾರ ಇಲ್ಲಿರುವ ಕಲ್ಲುಗಳನ್ನ ಜರುಗಿಸುವ ಪ್ರಯತ್ನ ಯಾರೆಲ್ಲ ಮಾಡಿದ್ದಾರೋ ಅವರೆಲ್ಲ ತುಂಬಾನೇ ತೊಂದರೆಗಳನ್ನ ಅನುಭವಿಸಿದ್ದಾರಂತೆ. 2014 ಆರ್ಕಿಯೋಲಜಿಸ್ಟ್ ಟೀಮ್ ಒಂದು ಈ ಐಲ್ಯಾಂಡ್ ಮೇಲೆ ರಿಸರ್ಚ್ ಮಾಡುತ್ತೆ. ಆ ರಿಸರ್ಚ್ ನಲ್ಲಿ ತಿಳಿದು ಬಂದ ಮಾಹಿತಿಗಳು ಅವರನ್ನೇ ಆಶ್ಚರ್ಯಪಡಿಸುತ್ತೆ. ಹೌದು, ಈ ವಿಚಿತ್ರವಾದ ಕಲ್ಲುಗಳ ಜೊತೆಗೆ ಈ ಐಲ್ಯಾಂಡ್ ನಲ್ಲಿ 2 ಗುಹೆಗಳು ಕೂಡ ಕಂಡು ಬರ್ತವೆ. ಅವುಗಳನ್ನ ನೋಡಿದಾಗ ವಿಜ್ಞಾನಿಗಳಿಗೆ ತುಂಬಾನೇ ಅಸಾಮಾನ್ಯ ಅನ್ಸುತ್ತೆ. ಯಾಕಂದ್ರೆ ಒಂದು ಗುಹೆಯಲ್ಲಿ ಕಲ್ಲಿನಿಂದ ಮಾಡಿರುವ ಒಂದು ಸ್ಟೇಜ್ ಇದೆ, ಅಂದ್ರೆ ಯಾರಾದ್ರೂ ಒಬ್ರು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ತೀರ್ಪುಗಳನ್ನ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ. ಈ ಪ್ರದೇಶದಲ್ಲಿ ಬೋನ್ ಫೈರ್ ನ ಆಶ್ ಹಾಗೂ ಕಲ್ಲಿನಿಂದ ಮಾಡಿರುವ ಒಂದು ವಿಚಿತ್ರವಾದ ಆಯುಧ ಸಿಗುತ್ತೆ. ಇದು ಯಾಕೆ ವಿಚಿತ್ರ ಅಂದ್ರೆ ಈ ಕಲ್ಲುಗಳು ಒಳಗಡೆಯಿಂದ ಖಾಲಿಯಾಗಿತ್ತು, ಇವುಗಳ ಜೊತೆಗೆ ಕಲ್ಲಿನಿಂದ ಮಾಡಿರುವ ಒಂದು ಟೇಬಲ್ ಕೂಡ ಸಿಗುತ್ತೆ. ಅದರ ಮೇಲೆ ಸಮುದ್ರದಲ್ಲಿ ಕಂಡು ಬರುವ ಸೀಲ್ ಪ್ರಾಣಿಯ ಮೂಳೆಗಳು ಕೂಡ ಬಿದ್ದಿದ್ವು. ಈ ಮೂಳೆಗಳನ್ನ ಹಾಗೂ ಬೋನ್ ಫೈರ್ ಆಶ್ ನ ಕಾರ್ಬನ್ ಡೇಟಿಂಗ್ ಮಾಡಿದ್ಮೇಲೆ ಮತ್ತೊಂದು ಶಾಕಿಂಗ್ ಸಂಗತಿ ಬಯಲಾಗುತ್ತೆ. ಕಾರ್ಬನ್ ಡೇಟಿಂಗ್ ನ ಪ್ರಕಾರ ಸುಮಾರು 9,000 ವರ್ಷಗಳ ಹಿಂದೆ ಈ ಐಲ್ಯಾಂಡ್ ನಲ್ಲಿ ಮನುಷ್ಯರು ಜೀವನ ಮಾಡ್ತಿದ್ರಂತೆ. ಆದ್ರೆ ಅವರು ಎಲ್ಲಿಗೆ ಹೋದ್ರು ಹಾಗೂ ಈ ವಿಚಿತ್ರವಾದ ಕೆಲಸಗಳನ್ನ
ಅವರು ಯಾಕೆ ಮಾಡ್ತಾ ಇದ್ರು ಅಂತ ವಿಜ್ಞಾನಿಗಳಿಗೆ ಅರ್ಥವಾಗ್ತಿಲ್ಲ. ಈಗಲೂ ಕೂಡ ಈ ಐಲ್ಯಾಂಡ್ ನ ಮೇಲೆ ಅಲ್ಲಿನ ಸ್ಥಳೀಯ ಜನರಿಗೆ ತುಂಬಾನೇ ಭಯವಿದೆ. ಒಂದು ವೇಳೆ ಈ ಐಲ್ಯಾಂಡ್ ಗೆ ಯಾರಾದ್ರೂ ಹೋದ್ರೆ ಅಲ್ಲಿರುವ ಈ ವಿಚಿತ್ರವಾದ ಕಲ್ಲುಗಳನ್ನ ಮುಟ್ಟದೆ ಕತ್ತಲಾಗೋದ್ರೊಳಗೆ ವಾಪಸ್ ಬರ್ತಾರೆ. ನಂಬರ್ 3, ಕ್ಯಾಪಚಿನ್ ಕ್ರಿಪ್ಟ್. ಈಗ ನಿಮ್ಗೆ 17ನೇ ಶತಮಾನದ ಒಂದು ಡಿಸ್ಕವರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ನೋಡಿ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಬ್ರನೌ ನಲ್ಲಿರುವ ಈ ಕ್ಯಾಪ್ಚುನ್ ಕ್ರಿಪ್ಟ್ ಅನ್ನೋದು ಕ್ಯಾಪ್ಚಿನ್ ಸನ್ಯಾಸಿಗಳನ್ನ ಅಂತ್ಯಕ್ರಿಯೆ ಮಾಡುವ ಕೊಠಡಿ. ಅಂದ್ರೆ ಆ ಸನ್ಯಾಸಿಗಳು ಸತ್ತ ಮೇಲೆ ಅವರ ದೇಹವನ್ನ ಇಲ್ಲಿಗೆ ತಗೊಂಡು ಬಂದು ಅಂತ್ಯಕ್ರಿಯೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಿಲ್ಡಿಂಗ್ ನ ಬೇಸ್ಮೆಂಟ್ ನಲ್ಲಿ ಕೆಲವು ಸನ್ಯಾಸಿಗಳ ಮಮ್ಮಿಗಳು ಸಿಗುತ್ತವೆ. ಅದು ಕೂಡ ಆ ದೇಹಗಳು ನಿದ್ದೆ ಮಾಡುವ ರೀತಿಯಲ್ಲಿ ಅವುಗಳನ್ನ ಮಲಗಿಸಿದ್ದಾರೆ. ಜೊತೆಗೆ ಅವರ ತಲೆ ಕೆಳಗಡೆ ಕಲ್ಲುಗಳನ್ನ ದಿಂಬುಗಳ ತರ ಇಟ್ಟಿದ್ದಾರೆ. ಈ ರೀತಿಯಲ್ಲಿ ಯಾಕೆ ಇವರ ದೇಹಗಳನ್ನ ಇಟ್ಟಿದ್ದಾರೆ ಅಂತ ವಿಜ್ಞಾನಿಗಳು ತುಂಬಾನೇ ತಲೆ ಕೆಡಿಸಿಕೊಳ್ತಾರೆ. ಕೊನೆಗೆ ಇದರ ರಹಸ್ಯವನ್ನ ಕಂಡುಹಿಡಿತಾರೆ. ಆಗಿನ ಕಾಲದಲ್ಲಿ ಸತ್ತವರನ್ನ ಶವಪೆಟ್ಟಿಗೆಗಳಲ್ಲಿ ಮಲಗಿಸಿ ಮಣ್ಣು ಮಾಡೋದು ಒಂದು ಲಕ್ಸರಿ ಆಗಿತ್ತು. ಆದ್ರೆ ಈ ಸನ್ಯಾಸಿಗಳು ಬಡವರಾಗಿದ್ದ ಕಾರಣ ಒಂದೇ ಶವಪೆಟ್ಟಿಗೆಯನ್ನ ಅವರು ಪದೇ ಪದೇ ಬಳಸ್ತಾ ಇದ್ರು. ಅಂದ್ರೆ ಅಂತ್ಯಕ್ರಿಯೆಗಳು ಮುಗಿದ ಮೇಲೆ ಆ ಶವಪೆಟ್ಟಿಗೆಯಿಂದ ಆ ಶವವನ್ನ ಹೊರಗಡೆ ತೆಗೆದು ಆ ಬಿಲ್ಡಿಂಗ್ ನ ಅಂಡರ್ ಗ್ರೌಂಡ್ ನಲ್ಲಿ ಆ ಶವಗಳನ್ನ ಈ ರೀತಿ ಮಲಗಿಸಿ ಹೋಗ್ತಾ ಇದ್ರು. ಆದ್ರೆ ಆ ಅಂಡರ್ ಗ್ರೌಂಡ್ ನಲ್ಲಿದ್ದ ವಾತಾವರಣದಿಂದ ಆ ದೇಹಗಳೆಲ್ಲ ಮಮ್ಮಿಸ್ ಆಗಿ ಬದಲಾಗಿವೆ. ಪ್ರಸ್ತುತ ಈ ಮಮ್ಮಿಸ್ ಅನ್ನ ನೋಡಲು ಪ್ರಪಂಚದಾದ್ಯಂತ ತುಂಬಾ ಜನ ಟೂರಿಸ್ಟ್ ಗಳು ಬರ್ತಾ ಇದ್ದಾರೆ. ನಂಬರ್ 4, ಕ್ಯಾಮಲ್ ಕ್ಯಾರವಿಂಗ್ಸ್. ರೀಸೆಂಟ್ ಆಗಿ ಅಂದ್ರೆ 2018ರಲ್ಲಿ ಸೌದಿ ಅರೇಬಿಯಾದ ಮರುಭೂಮಿಯ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲುಗಳ ಮೇಲೆ ಕೆತ್ತಲಾಗಿರುವ ಒಂಟೆಯ ಶಿಲ್ಪಗಳು ಕಂಡು ಬರ್ತವೆ. ಅದು ಕೂಡ ಪ್ರಾಣಿಗಳ ಈ ಶಿಲ್ಪಗಳನ್ನ ಕೈಯಿಂದ ಕೆತ್ತಲಾಗಿದೆಯಂತೆ. ಸಾವಿರಾರು ವರ್ಷಗಳಿಂದ ಮರುಭೂಮಿಯ ಮರಳು ಈ ಬೆಟ್ಟಗಳ ಮೇಲೆ ಬಿದ್ದು ಕಣ್ಮರೆಯಾಗಿತ್ತು. ಆದ್ರೆ ರೀಸೆಂಟ್ ಆಗಿ ಮರಳು ತನ್ನ ಜಾಗವನ್ನ ಬದಲಾಯಿಸಿದ ಕಾರಣ ಈ ಅದ್ಭುತವಾದ ದೃಶ್ಯ ಅಲ್ಲಿ ಪ್ರಯಾಣಿಸ್ತಾ ಇದ್ದ ಜನರಿಗೆ ಕಂಡು ಬರುತ್ತೆ. ಇಲ್ಲಿಯವರೆಗೂ ಈ ದೊಡ್ಡ ದೊಡ್ಡ ಶಿಲ್ಪಗಳನ್ನ ಯಾಕೆ ಕೆತ್ತಿದ್ದಾರೆ ಅಂತ ಯಾರಿಗೂ ಅರ್ಥವಾಗಿಲ್ಲ. ಆದ್ರೆ ಕೆಲವು ರಿಸರ್ಚರ್ಸ್ ಪ್ರಕಾರ ಇದೊಂದು ಆಗಿನ ಕಾಲದ ಜನರ ಮೀಟಿಂಗ್ ಸ್ಪಾಟ್ ಆಗಿರಬಹುದು. ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಆರ್ಗಾನಿಕ್ ಮ್ಯಾಟರ್ ಸಿಗೋದಿಲ್ಲ. ಇದರಿಂದ ಈ ಶಿಲ್ಪಗಳನ್ನ ಯಾವಾಗ ಮತ್ತು ಯಾಕೆ ಕೆತ್ತಲಾಗಿತ್ತು ಅಂತ ತಿಳ್ಕೊಳ್ಳೋದು ತುಂಬಾನೇ ಕಷ್ಟವಾಗುತ್ತೆ. ಆದ್ರೆ ಆ ಬಂಡೆಕಲ್ಲುಗಳ ಹೀರೋಸಿನ್ ಪ್ಯಾಟರ್ನ್ ಇಂದ ಈ ಶಿಲ್ಪಗಳನ್ನ ಕೆತ್ತಿ ಸುಮಾರು 7-8 ಸಾವಿರ ವರ್ಷಗಳಾಗಿದೆ ಅಂತ ವಿಜ್ಞಾನಿಗಳು ಅಂದಾಜಿಸ್ತಾರೆ. ಇಲ್ಲಿ ವಿಜ್ಞಾನಿಗಳನ್ನ ಆಶ್ಚರ್ಯಪಡಿಸುವ ಮತ್ತೊಂದು ಸಂಗತಿ ಏನಂದ್ರೆ, ಈಗ ಇರುವ ಈ ಮರುಭೂಮಿ 7,000 ವರ್ಷಗಳ ಹಿಂದೆ ಇದೊಂದು ಮರುಭೂಮಿ ಆಗಿರ್ಲಿಲ್ಲ. ಬದಲಿಗೆ ಇದೊಂದು ಗಿಡ ಮರಗಳಿಂದ ತುಂಬಿದ ಪ್ರದೇಶವಾಗಿತ್ತು. ಆಗ ಈ ಬೆಟ್ಟ ತುಂಬಾನೇ ಎತ್ತರವಾಗಿತ್ತು. ಆದ್ರೆ ಪ್ರಸ್ತುತ ಈ ಬೆಟ್ಟದ ಹೆಚ್ಚು ಭಾಗ ಮರಳಿನಲ್ಲಿ ಮುಚ್ಚಿ ಹೋಗಿದೆ. ಹಾಗಿದ್ರೆ ಅಷ್ಟೊಂದು ಎತ್ತರದ ಬೆಟ್ಟದ ಮೇಲೆ ಈ ದೊಡ್ಡ ದೊಡ್ಡ ಶಿಲ್ಪಗಳನ್ನ ಹೇಗೆ ಕೆತ್ತಿರಬಹುದು? ಈಗಲೂ ಕೂಡ ಈ ಪ್ರಶ್ನೆ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಮಿಸ್ಟರಿ ಆಗಿದೆ. ನಂಬರ್ 5, ಮ್ಯಾನ್ ವಿತ್ ಸ್ನೇಕ್ ಸ್ಕೆಲಿಟನ್. ಥೈಲ್ಯಾಂಡ್ ನಲ್ಲಿರುವ ಒಂದು ಗುಹೆಯಲ್ಲಿ ಒಂದು ವಿಚಿತ್ರವಾದ ಅಸ್ಥಿ ಪಂಜರ ಆರ್ಕಿಯೋಲಾಜಿಸ್ಟ್ ಗಳಿಗೆ ಸಿಗುತ್ತೆ. ನಿಜವಾಗ್ಲೂ ಅದರ ರೂಪ ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿರುತ್ತೆ. ಯಾಕಂದ್ರೆ ಇಂತಹ ವಿಚಿತ್ರವಾದ ಘಟನೆ ಎಲ್ಲಿಯವರೆಗೂ ಆರ್ಕಿಯೋಲಾಜಿಸ್ಟ್ ಗಳು ಕೂಡ ನೋಡಿಲ್ವಂತೆ. ಅಂದ್ರೆ ಒಬ್ಬ ಮನುಷ್ಯನ ಅಸ್ಥಿ ಪಂಜರವನ್ನ ಹಾವೊಂದು ಸುತ್ತಿಕೊಂಡು ಅದು ಕೂಡ ಅಸ್ಥಿ ಪಂಜರವಾಗಿರೋದನ್ನ ನಾವು ನೋಡಬಹುದು. ಈ ವಿಚಿತ್ರವಾದ ಘಟನೆಯನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ತುಂಬಾನೇ ಭಯಂಕರವಾದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ಹಾವು ಗುಹೆಯಲ್ಲಿರುವ ಮನುಷ್ಯನನ್ನ ಕೊಂದ ಮೇಲೆ ಆ ಗುಹೆಯಿಂದ ಕಲ್ಲುಗಳು ಬಿದ್ದು ಅವರಿಬ್ಬರು ಕೂಡ ಸತ್ತು ಹೋಗಿರಬಹುದು. ಇಲ್ಲ, ಬೇಕಂತಲೇ ಆಗಿನ ಕಾಲದ ಜನರು ಆ ವ್ಯಕ್ತಿಯ ಮೇಲೆ ಹಾವನ್ನ ಬಿಟ್ಟು ಕೊಂದಿರಬಹುದು. ಇದೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ಆದ್ರೆ ಇದರ ಹಿಂದೆ ಇರುವ ರಹಸ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಏನೇ ಆದ್ರೂ ಈ ರೀತಿಯ ವಿಚಿತ್ರವಾದ ಅಸ್ಥಿ ಪಂಜರ ಸಿಕ್ಕಾಗ ಮನುಷ್ಯನ ತಲೆಯಲ್ಲಿ ತುಂಬಾನೇ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಮಾತ್ರ ನಿಜ. ಸೊ ದಟ್ ವಾಸ್ ದ ಇನ್ಫೋಮೀಡಿಯರ್ ಥಿಂಕರ್ಸ್. ಫ್ರೆಂಡ್ಸ್, 100K ಸಬ್ಸ್ಕ್ರೈಬರ್ಸ್ ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.